ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಜಗತ್ತಲ್ಲಿ ಈ ನಾಗರಿಕತೆ ಅನ್ನೋದು ಯಾವಾಗ ಶುರುವಾಯಿತು? ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ದು ಯಾವಾಗ? ಮಂಗನಿಂದ ಮಾನವ ಅನ್ನೋದು ನಿಜಾನ? ಆಫ್ರಿಕಾದಿಂದಲೇ ಮೊದಲ ಮಾನವನ ವಲಸೆ ಶುರುವಾಯ್ತಾ? ಈ ಯಾವ ಪ್ರಶ್ನೆಗಳಿಗೆ ಕೂಡ ಇದೇ ನಿಜ ಅಂತ ಖಚಿತವಾಗಿ ಹೇಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಇನ್ನು ಈ ಬಗ್ಗೆ ಏನೇ ಥಿಯರಿಗಳಿದ್ದರೂ ಇದು ಹೀಗೆ ಆಗಿರಬಹುದು ಅನ್ನೋದೇ ಹೊರತು ಹೀಗೆ ಆಗಿದೆ ಅಂತ ಎಲ್ಲೂ ಯಾರಿಗೂ ಸಾಬೀತು ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಹಾಗೆ ಇಂಥ ಒಂದು ಥಿಯರಿ ಹೊರಬಂದು ಇನ್ನೇನು ಜನ ಇದೇ ನಿಜ ಇರಬೇಕು ಅಂತ ಅಂದುಕೊಳ್ಳೋ ಹೊತ್ತಿಗೆ ಮತ್ತಿನ್ಯಾವುದೋ ಸಂಶೋಧನೆಯಲ್ಲಿ ಹಿಂದೆ ನಾವು ನಂಬಿದ್ದು ಸುಳ್ಳು ಅನ್ನೋ ಥರದ ಇನ್ನೂ ಒಂದು ಸತ್ಯ ಹೊರಬರುತ್ತೆ. ಹೀಗಾಗಿ ಮನುಷ್ಯ ಇಷ್ಟೇ ವರ್ಷಗಳ ಹಿಂದೆ ಹೀಗೆ ಇದ್ದ, ಇಂಥವರ ಕಾಲಮಾನ ಇದೆ ಅಂತ ನಿಖರವಾಗಿ ಹೇಳೋದಕ್ಕೆ ಇವತ್ತಿನವರೆಗೆ ಯಾರಿಗೂ ಸಾಧ್ಯ ಆಗಿಲ್ಲ. ಇನ್ನು ಮನುಷ್ಯನ ವಲಸೆಯ ಕುರಿತು ಈ ಹಿಂದಿನ ಎಲ್ಲ ನಂಬಿಕೆಗಳ ಬಗ್ಗೆ ಅನುಮಾನ ಮಾಡೋ ಥರದ ಇನ್ನೂ ಒಂದು ರಹಸ್ಯವನ್ನು ಈಗ ಜರ್ಮನಿಯ ಸಂಶೋಧಕರು ಹೊರಹಾಕ್ತಾ ಇದ್ದಾರೆ. ಅಲ್ಲಿ 3 ಲಕ್ಷ ವರ್ಷಗಳಷ್ಟು ಹಿಂದಿದ್ದ ಮಾನವನ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ. ಅಷ್ಟೇ ಅಲ್ಲದೆ ಅವತ್ತಿಗೆ ಮಾನವನ ಜೊತೆ ಇದ್ದ ಆನೆಗಳು, ಘೇಂಡಾ ಮೃಗಗಳು ಹಾಗೂ ಇನ್ನಿತರ ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಕೂಡ ಪತ್ತೆ ಮಾಡಿರುವ ಜರ್ಮನ್ ಸಂಶೋಧಕರು ಮಾನವನ ಇತಿಹಾಸ ಮತ್ತು ಕಾಲಮಾನದ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಏನಿದು ಹೆಜ್ಜೆ ಗುರುತಿನ ಕಥೆ? ಕಲ್ಲಿನಲ್ಲಿ ಆ ಹೆಜ್ಜೆ ಗುರುತುಗಳು ಮೂಡಿದ್ದಾದರೂ ಹೇಗೆ? ಒಬ್ಬ ಮನುಷ್ಯ ಕಲ್ಲಿನ ಮೇಲೆ ತನ್ನ ಹೆಜ್ಜೆ ಗುರುತನ್ನು ಉಳಿಸೋದಕ್ಕೆ ಸಾಧ್ಯನಾ? ಭಾರತದಲ್ಲಿರೋ ಇಂಥ ಅದ್ಭುತಗಳನ್ನು ನಾವಿವತ್ತು ಏನು ಮಾಡಿದ್ದೀವಿ? ಅವುಗಳ ಕಾಲಮಾನವನ್ನು ಹುಡುಕೋ ಪ್ರಯತ್ನ ನಮ್ಮಲ್ಲಾಗಿದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜರ್ಮನಿಯ ಮಧ್ಯಭಾಗದಲ್ಲಿರುವ ಹರ್ಜ್ ಪರ್ವತ ಶ್ರೇಣಿ. ಅಲ್ಲಿನ ಸ್ಕಾನಿಂಗನ್ ಪ್ಯಾಲಿಯೋಲಿಥಿಕ್ ಸೈಟ್ನಲ್ಲಿ ಸಂಶೋಧನೆಯನ್ನು ಕೈಗೊಂಡಿದ್ದ ಜರ್ಮನಿಯ ಸಂಶೋಧಕರು ಮತ್ತು ಭೂಗರ್ಭಶಾಸ್ತ್ರಜ್ಞರಿಗೆ ಅಚ್ಚರಿಯೊಂದು ಕಾದಿತ್ತು. ಯಾಕೆಂದರೆ ಪೂರ್ವ ಶಿಲಾಯುಗದ ಆ ಸೈಟಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳು ಪತ್ತೆಯಾಗಿದ್ವು. ಅದರಲ್ಲಿ ದೈತ್ಯ ಮಾನವನ ಹೆಜ್ಜೆ ಗುರುತುಗಳಿದ್ವು, ಜೊತೆಗೆ ಅಲ್ಲಿ ಆನೆಯ ಹೆಜ್ಜೆ ಗುರುತುಗಳು ಕೂಡ ಕಲ್ಲೊಂದರ ಮೇಲೆ ಮೂಡಿದ್ವು. ಇದು ಯುರೋಪಲ್ಲಿ ಕೂಡ ಅವತ್ತಿಗೆ ಆನೆಗಳು ಇದ್ದಿರಬಹುದು ಅನ್ನೋದಕ್ಕೆ ಪುರಾವೆಯನ್ನು ಕೊಡ್ತಾ ಇತ್ತು. ಇನ್ನು ಈ ಹೆಜ್ಜೆ ಗುರುತುಗಳನ್ನು ಪತ್ತೆ ಮಾಡಿದ್ದು ಕೇವಲ ಜರ್ಮನಿಯ ಪಾಲಿಗಷ್ಟೇ ಅಲ್ಲ, ಇಡೀ ಯುರೋಪ್ನ ಪಾಲಿಗೆ ಅತ್ಯದ್ಭುತವಾದ ಒಂದು ಸಂಶೋಧನೆ ಅನ್ನಿಸ್ಕೊಳ್ತಾ ಇತ್ತು. ಈ ಸಂಶೋಧನೆ ಮಾನವನ ವಲಸೆಯ ಥಿಯರಿ ಏನಿದೆ ಅದರ ಬಗ್ಗೆ ಒಂದಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇತ್ತು. ಆಫ್ರಿಕಾದಿಂದ ಮನುಷ್ಯನ ವಲಸೆ ಪ್ರಾರಂಭವಾಗಿ ಅವನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ತಲುಪಿದ್ದ, ಮನುಷ್ಯನ ಮೂಲಾನೆ ಆಫ್ರಿಕಾ ಅನ್ನೋ ಈ ಹಿಂದಿನ ವಾದ ಏನಿತ್ತು ಅದು ಈ ಸಂಶೋಧನೆಯಿಂದ ಸುಳ್ಳಾಗಲಿತ್ತು. ಯಾಕೆಂದರೆ ಆಫ್ರಿಕಾ ವಲಸೆಯ ಥಿಯರಿ ಪ್ರಕಾರ ಅಲ್ಲಿನ ಮಾನವ 1.5 ಲಕ್ಷ ವರ್ಷಗಳಷ್ಟು ಹಿಂದೆ ಆಫ್ರಿಕಾ ಖಂಡವನ್ನು ಬಿಟ್ಟು ಬೇರೆ ಬೇರೆ ಖಂಡಗಳಿಗೆ ವಲಸೆ ಬಂದ. ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಐಸ್ ಏಜ್ ಕೂಡ ಕಾಣಿಸ್ಕೊಂಡಿತ್ತು. ಹೀಗಾಗಿ ಅವನು ಆಫ್ರಿಕಾದಿಂದ ಯುರೇಷ್ಯಾಗೆ ಬರ್ತಾನೆ. ಅಲ್ಲಿಂದ ಒಂದು ವಲಸೆ ತಂಡ ಯುರೋಪ್ ಕಡೆಗೆ ಹೋದರೆ ಇನ್ನೊಂದು ತಂಡ ಏಷ್ಯಾದ ಮೂಲಕ ಪೂರ್ವಕ್ಕೆ ಹೋಗುತ್ತೆ. ಅವರು ರಷ್ಯಾಗೆ ಬರ್ತಾರೆ. ಅದು ಐಸ್ ಏಜ್ ಆಗಿದ್ದರಿಂದ ಅಲ್ಲಿನ ಸಮುದ್ರ ಹಿಮಗಟ್ಟಿತ್ತು. ಹೀಗಾಗಿ ಆ ಹಿಮದ ಮೇಲೆ ನಡೆದು ಬೇರಿಂಗ್ ಸಮುದ್ರವನ್ನು ದಾಟಿ ಅಲಸ್ಕಾ ಪ್ರದೇಶಕ್ಕವರು ಬಂದರು. ಅಲ್ಲಿಂದ ಉತ್ತರ ಅಮೆರಿಕಾಗೆ ಹಾಗೂ ದಕ್ಷಿಣ ಅಮೆರಿಕಾಗೆ ಆ ಜನ ತಲುಪಿದರು ಅನ್ನೋದು ಇದುವರೆಗೆ ಅತಿ ಹೆಚ್ಚು ನಂಬಲಾಗ್ತಾ ಇದ್ದ ಥಿಯರಿ. ಸೊ ಮಾನವಶಾಸ್ತ್ರಜ್ಞರು ಇತಿಹಾಸ ತಜ್ಞರ ಪ್ರಕಾರ ಮನುಷ್ಯ ವಲಸೆ ಅಂತ ಶುರುವಾಗಿದ್ದು 1.5 ಲಕ್ಷ ವರ್ಷಗಳ ಹಿಂದೆ. ಆದರೆ ಈಗ ಜರ್ಮನಿಯಲ್ಲಿ ಸಿಕ್ಕಿರುವ ಪಳೆಯುಳಿಕೆಗಳು ಈ ವಾದವನ್ನು ಅಲ್ಲಗೆಳಿತಾ ಇವೆ. ಯಾಕೆಂದರೆ ಈಗ ಸಿಕ್ಕಿರೋ ಮಾನವ ಹಾಗೂ ಆನೆಯ ಹೆಜ್ಜೆ ಗುರುತುಗಳ ಬಗ್ಗೆ ಕೂಲಂಕುಷ ಅಧ್ಯಯನವನ್ನು ನಡೆಸಲಾಗ್ತಾ ಇದ್ದು ಅದು 3 ಲಕ್ಷ ವರ್ಷಗಳಷ್ಟು ಹಳೆಯ ಹೆಜ್ಜೆ ಗುರುತು ಅನ್ನೋದು ಪತ್ತೆಯಾಗಿದೆ. ಇದು ಇಲ್ಲಿವರೆಗೆ ಜಗತ್ತಲ್ಲಿದ್ದ ಹ್ಯೂಮನ್ ಮೈಗ್ರೇಷನ್ ಥಿಯರಿಗೆ ವಿರುದ್ಧವಾಗಿದ್ದು ಮಾನವನ ಬಗ್ಗೆ ಹೊಸ ಸಂಶೋಧನೆಗಳ ಅಗತ್ಯ ಇದೆ ಅನ್ನೋದನ್ನು ಇದು ತೋರಿಸಿಕೊಡ್ತಾ ಇದೆ. ಗೆಳೆಯರೇ, ಜರ್ಮನಿಯ ಹರ್ಸ್ ಪರ್ವತ ಶ್ರೇಣಿಯಲ್ಲಿ ಸಿಕ್ಕಿರೋ ಆನೆಗಳ ಹೆಜ್ಜೆ ಗುರುತನ್ನು ಅಲ್ಲಿನ ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ. ಇದು ಯುರೋಪಲ್ಲಿ ಕಂಡುಬಂದಿರೋ ಅತ್ಯಂತ ಹಳೆಯ ಹೆಜ್ಜೆ ಗುರುತು ಅಂತ ಅವರು ಹೇಳ್ತಾ ಇದ್ದಾರೆ. ಈ ಹೆಜ್ಜೆ ಗುರುತನ್ನು ಗಮನಿಸಿ ನೋಡಿದರೆ ಆ ಆನೆ ಎಷ್ಟು ದೈತ್ಯಾಕಾರದ್ದಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಸಂಶೋಧಕರು ಹೇಳೋ ಪ್ರಕಾರ ಈ ಹೆಜ್ಜೆ ಗುರುತಿನ ಆನೆ ಕನಿಷ್ಠ 14 ಅಡಿಗಳಷ್ಟು ಎತ್ತರ ಹಾಗೂ 12 ಟನ್ಗಳಷ್ಟು ತೂಕವನ್ನು ಹೊಂದಿರಬೇಕು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಅಂದರೆ ಈಗ ನಾವು ಭಾರತದಲ್ಲಿ ನೋಡುವ ಆನೆಗಳಿಗಿಂತ ದುಪ್ಪಟ್ಟು ದೊಡ್ಡದಾಗಿ ಆ ಆನೆಗಳು ಅವತ್ತಿಗೆ ಇದ್ದಿರಬಹುದು. ಹಾಗೇನೆ ಆ ಆನೆಗಳ ದಂತಗಳು ನೇರವಾಗಿರ್ತಾ ಇದ್ವು. ಹೀಗಾಗಿ ಅವು ತುಂಬ ದೊಡ್ಡ ಆನೆಗಳಾಗಿರ್ತಾ ಇದ್ವು ಅನ್ನೋದನ್ನ ಸಂಶೋಧಕರು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಹರ್ಸ್ ಪರ್ವತದಲ್ಲಿ ಘೇಂಡಾ ಮೃಗದ ಹೆಜ್ಜೆ ಗುರುತುಗಳು ಕೂಡ ಪತ್ತೆಯಾಗಿವೆ. ಇದನ್ನ ಗಮನಿಸಿ ನೋಡಿದ್ರೆ ಈ ಪ್ರದೇಶ ಅವತ್ತಿಗೆ ಸಸ್ಯಾಹಾರಿ ಪ್ರಾಣಿಗಳು ಹೇರಳವಾಗಿ ಜೀವಿಸೋದಕ್ಕೆ ಬೇಕಾದ ವಾತಾವರಣವನ್ನ ಪ್ರಕೃತಿಯನ್ನ ಹೊಂದಿತ್ತು ಅನ್ನೋ ಅಭಿಪ್ರಾಯಕ್ಕೆ ಸಂಶೋಧಕರು ಬರ್ತಾ ಇದ್ದಾರೆ. ಯಾಕೆಂದ್ರೆ ಈ ಹರ್ಸ್ ಪ್ರದೇಶಗಳಲ್ಲಿ ಸರೋವರಗಳಿವೆ, ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರವನ್ನು
ಒದಗಿಸುವ ಮರಗಿಡಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿವೆ. ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆನೆಗಳು ಮತ್ತು ಘೇಂಡಾಮೃಗಗಳು ಇದ್ದಿರಬಹುದು. ಅವುಗಳ ಜೊತೆ ಅಲ್ಲಿದ್ದ ಮಾನವರ ಒಡನಾಟ ಕೂಡ ತುಂಬಾನೆ ಚೆನ್ನಾಗಿದ್ದಿರಬಹುದು ಅನ್ನೋ ಅಭಿಪ್ರಾಯ ಸಂಶೋಧಕರದು. ಇನ್ನು ಇಲ್ಲಿ ವಾಸ ಮಾಡ್ತಾ ಇದ್ದರು ಅಂತ ಹೇಳಲಾಗುವ ಜನಕ್ಕೆ ಸಂಶೋಧಕರು ಹೈಡೆಲ್ಬರ್ಗ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಈ ಹೈಡೆಲ್ಬರ್ಗ್ ಜನ ಕ್ರಿಸ್ತಪೂರ್ವ 7 ಲಕ್ಷದಿಂದ ಕ್ರಿಸ್ತಪೂರ್ವ 2 ಲಕ್ಷ ವರ್ಷದವರೆಗೆ ಬದುಕಿದ್ರು ಅಂತ ಜರ್ಮನಿಯ ಸಂಶೋಧಕರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಇವರು ಆಫ್ರಿಕಾದಿಂದ ವಲಸೆ ಬಂದ ಜನ ಅಲ್ಲ ಅನ್ನೋದು ಇಲ್ಲಿ ಸಂಶೋಧಕರ ಅಭಿಪ್ರಾಯ. ಇನ್ನು ಇಲ್ಲಿ ಸಿಕ್ಕಿರೋ ಹೆಜ್ಜೆ ಗುರುತುಗಳ ಬಗ್ಗೆ ನಾವು ನೋಡೋದಾದ್ರೆ ಇವು ಮಣ್ಣಲ್ಲಿ ಮೂಡಿದ ಹೆಜ್ಜೆ ಗುರುತುಗಳಲ್ಲ, ಬದಲಾಗಿ ಕಲ್ಲಿನಲ್ಲಿ ಕೆತ್ತಲಾಗಿರುವ ಹೆಜ್ಜೆ ಗುರುತುಗಳು. ಅಂದ್ರೆ ಅವತ್ತಿನ ಜನಕ್ಕೆ ಕಲ್ಲನ್ನ ಕೊರೆಯುವ ಹಾಗೂ ತಮಗೆ ಬೇಕಾದ ಆಕಾರಕ್ಕೆ ಅದನ್ನ ತರುವ ಜ್ಞಾನ ಇತ್ತು. ಅಲ್ಲಿ ಮನುಷ್ಯನ ಮತ್ತು ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಇಷ್ಟೊಂದು ನಿಖರವಾಗಿ ಮೂಡಿಸಿರೋದನ್ನು ನೋಡಿದರೆ ಅವತ್ತಿನ ಮನುಷ್ಯ ಕೆತ್ತನೆಗೆ ಬೇಕಾದ ಆಯುಧಗಳನ್ನು ಹೊಂದಿದ್ದ, ಅದಕ್ಕೆ ಬೇಕಾದ ಸ್ಕಿಲ್ಸ್ ಅವನಲ್ಲಿದ್ವು, ಅವನಿಗೆ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿಯ ಅರಿವು ಕೂಡ ಅವತ್ತಿಗೆ ಇದ್ರೆ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಅಲ್ಲಿ ಇಂಥ ಹೆಜ್ಜೆ ಗುರುತುಗಳನ್ನು ನಾವಿವತ್ತು ಕೂಡ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಗೆಳೆಯರೇ, ಇಲ್ಲಿ ಜರ್ಮನಿಯಲ್ಲಿ ಸಿಕ್ಕ ಹೆಜ್ಜೆ ಗುರುತುಗಳಿಗೆ ಅಲ್ಲಿನ ಸಂಶೋಧಕರು 3 ಲಕ್ಷ ವರ್ಷಗಳ ಹಿಂದಿನ ಹೆಜ್ಜೆ ಗುರುತುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥ ಗುರುತುಗಳು ಸಿಕ್ಕಿರೋದು ಜರ್ಮನಿಯಲ್ಲಿ ಮಾತ್ರನಾ? ಹೌದು ಅಂತೇನಾದರೂ ಹೇಳಿಬಿಟ್ರೆ ನೀವು ನಕ್ಕು ಬಿಡ್ತೀರಿ. ಯಾಕೆಂದರೆ ಇಂಥ ಕಲ್ಲಲ್ಲಿ ಮೂಡಿಸಲಾದ 100+ ಹೆಜ್ಜೆ ಗುರುತುಗಳು ನಮಗೆ ಭಾರತದಾದ್ಯಂತ ಸಿಗ್ತಾ ಹೋಗುತ್ತವೆ. ನಾವು ಈ ಹೆಜ್ಜೆಗಳಿಗೆ ಹನುಮನ ಹೆಜ್ಜೆ, ಭೀಮನ ಹೆಜ್ಜೆ, ರಾಮನ ಹೆಜ್ಜೆ, ಸೀತೆಯ ಹೆಜ್ಜೆ ಅನ್ನೋ ಹೆಸರಲ್ಲಿ ಅವುಗಳನ್ನು ಪೂಜಿಸ್ತಾ ಇನ್ನೂ ಕೂಡ ಆ ಗುರುತುಗಳನ್ನು ನಮ್ಮ ನಡುವೆ ಇಟ್ಟುಕೊಂಡಿದ್ದೀವಿ. ಬೆಂಗಳೂರಿನ ಮಾಕಳಿ ಸಮೀಪ ಐವರ ಕಂಡಪುರ ಅನ್ನೋ ಒಂದು ಊರಿದೆ. ಐವರು ಅಂದರೆ ಪಾಂಡವರು ಐವರು. ಅವರು ಅವತ್ತ ಊರಲ್ಲಿ ಕಾಣಿಸ್ಕೊಂಡಿದ್ರು ಅಂದರೆ ಅವರಲ್ಲಿಗೆ ಬಂದಿದ್ರು. ಹೀಗಾಗಿ ಈ ಊರನ್ನು ಐವರ ಕಂಡಪುರ ಅಂತ ಕರೀತಾರೆ. ಅಲ್ಲಿ ಒಂದು ಭಾರಿ ಗಾತ್ರದ ಹೆಜ್ಜೆಯ ಗುರುತಿದೆ, ಅದನ್ನು ಭೀಮನ ಹೆಜ್ಜೆ ಅಂತಲೇ ಅಲ್ಲಿನ ಜನ ಗುರುತಿಸ್ತಾರೆ. ಹಾಗೇನೆ ಆಂಧ್ರಪ್ರದೇಶದ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯಕ್ಕೆ ನೀವು ಹೋದರೆ ಆ ದೇವಾಲಯದ ಹಿಂದಿನ ಬಂಡೆಯ ಮೇಲೆ ಕೂಡ ಒಂದು ಬೃಹದಾಕಾರದ ಹೆಜ್ಜೆ ಗುರುತಿದೆ, ಅದನ್ನು ಕೂಡ ಭೀಮನ ಹೆಜ್ಜೆ ಅಂತಲೇ ಕರೀತಾರೆ. ನಾನು ಹೇಳಿದ್ದು ಕೇವಲ ಉದಾಹರಣೆಗಳಷ್ಟೇ. ಇಂಥ ಭಾರಿ ಗಾತ್ರದ ಹೆಜ್ಜೆ ಗುರುತುಗಳು ಭಾರತದ ಸಾಕಷ್ಟು ಕಡೆಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಹಾಗೆ ಇವುಗಳನ್ನು ಜನ ಪುರಾತನ ಕಾಲದಿಂದಲೂ ಭೀಮನ ಹೆಜ್ಜೆ, ಹನುಮನ ಹೆಜ್ಜೆ ಅಂತ ಅತ್ಯಂತ ಭಕ್ತಿಭಾವದಿಂದ ಪೂಜಿಸ್ತಾ ಆ ಹೆಗ್ಗುರುತುಗಳನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಇದೇ ರೀತಿಯ ಹೆಜ್ಜೆ ಗುರುತುಗಳು ಶ್ರೀಲಂಕಾದಲ್ಲಿ ಕಾಣಿಸುತ್ತವೆ, ಥೈಲ್ಯಾಂಡಲ್ಲಿ, ಮಲೇಷ್ಯಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ, ಸಿರಿಯಾದ ಐಂದಾರ ದೇವಾಲಯದಲ್ಲಿ, ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಆಫ್ರಿಕಾ ಖಂಡದ ಬೋತ್ಸುವಾನಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಅಲಾಸ್ಕಾದಲ್ಲಿ, ಬೆಲಿಜ್ನ ಗುಹೆಗಳಲ್ಲಿ, ಸ್ಪೇನ್ನಲ್ಲಿ, ಪೆರುಗ್ವೇಲಿ, ರಷ್ಯಾ ಮತ್ತು ಮೆಕ್ಸಿಕೋದಲ್ಲಿ ಕೂಡ ಇಂಥ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಶ್ರೀಲಂಕಾ, ಮಲೇಷ್ಯಾ, ಥೈಲ್ಯಾಂಡ್ಗಳಲ್ಲಿ ಈ ಹೆಜ್ಜೆ ಗುರುತುಗಳನ್ನು ಹನುಮನ ಹೆಜ್ಜೆ ಅಂತ ಪೂಜಿಸಲಾಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಅವುಗಳನ್ನು ಹಿಸ್ಟೋರಿಕಲ್ ಸೈಟ್ಗಳಾಗಿ ಗುರುತಿಸಲಾಗುತ್ತೆ. ಸೊ ಇಲ್ಲಿ ಕೇವಲ ಜರ್ಮನಿಯಲ್ಲಿ ಸಿಕ್ಕಿರುವ ಫುಟ್ಪ್ರಿಂಟ್ ಒಂದನ್ನು ಇಟ್ಟುಕೊಂಡು ಜರ್ಮನಿಯಲ್ಲಿ ಮಾತ್ರ ಮನುಷ್ಯ 3 ಲಕ್ಷ ವರ್ಷಗಳ ಹಿಂದಿದ್ದ ಅಂತ ಹೇಳೋದು ಕೂಡ ಸರಿಯಲ್ಲ ಅನ್ನೋ ವಾದ ಸಂಶೋಧಕರದ್ದು. ಆದರೆ ಇಲ್ಲಿ ಜರ್ಮನಿಯನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಅವರು ತಮ್ಮಲ್ಲಿನ ಹಿಸ್ಟೋರಿಕಲ್ ಫುಟ್ಪ್ರಿಂಟ್ನ ಅಧ್ಯಯನವನ್ನು ಮಾಡಿ ಅದಕ್ಕೆ ವೈಜ್ಞಾನಿಕವಾಗಿ ಒಂದಷ್ಟು ಆಧಾರಗಳನ್ನು ಕೊಟ್ಟು ಇದು 3 ಲಕ್ಷ ವರ್ಷಗಳಷ್ಟು ಹಳೆಯದ್ದು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ನಮ್ಮ ಬುದ್ಧನಿಂದ ಹಿಡಿದು ಶಂಕರಾಚಾರ್ಯರವರೆಗೆ, ಮೌರ್ಯರಿಂದ ಹಿಡಿದು ಗುಪ್ತರವರೆಗೆ ಭಾರತದ ಇತಿಹಾಸ ಮತ್ತು ಐತಿಹಾಸಿಕ ಪುರುಷರ ಕಾಲಮಾನವನ್ನು ತುಂಬ ಕಡಿಮೆ ಮಾಡಿ ಅವರನ್ನು ತೀರಾ ಇತ್ತೀಚಿನವರೇನೋ ಅನ್ನೋ ಹಾಗೆ ಚಿತ್ರಿಸಿ ನಮ್ಮ ಇತಿಹಾಸದ ಕಾಲಮಾನವನ್ನು ಕೆಡಿಸೋದರಲ್ಲಿ ಕೂಡ ಈ ಜರ್ಮನರ ಕೊಡುಗೆ ತುಂಬಾ ದೊಡ್ಡದು. ಅದೊಂದು ಕಡೆ ಇರಲಿ, ಅವತ್ತಿಗೆ ಅವರು ಭಾರತಕ್ಕೆ ಬಂದರು, ಐರೋಪ್ಯರು ನಿಮಗಿಂತ ಶ್ರೇಷ್ಠ, ನಾವಿರೋದು ನಿಮ್ಮನ್ನು ಆಳೋದಕ್ಕೆ, ಈ ಹಿಂದೆ ಕೂಡ ನಾವೇ ನಿಮ್ಮನ್ನು ಆಳಿದ್ದು ಅನ್ನೋ ಒಂದು ದಾಸ್ಯ ಪ್ರಜ್ಞೆಯನ್ನು ನಮ್ಮ ತಲೆಗೆ ಅವರು ತುಂಬಬೇಕಿತ್ತು. ಅದನ್ನು ಅವರು ಇಲ್ಲಿನ ವಿದ್ಯಾವಂತರ ತಲೆಗೆ ತುಂಬಿದರು. ಅವರ ಮೂಲಕ ಅದೇ ಸುಳ್ಳನ್ನು ಶತಮಾನಗಳ ಕಾಲ ಮುಂದಿನ ತಲೆಮಾರುಗಳಿಗೆಲ್ಲ ತುಂಬುತ್ತಾ ಹೋದರು. ಇವತ್ತು ಭಾರತದಲ್ಲಿ ಬ್ರಿಟಿಷರೋ ಜರ್ಮನರೋ ಇಲ್ಲ, ನಾವು ಸ್ವತಂತ್ರಗೊಂಡಿದ್ದೀವಿ. ನಮ್ಮ ಇತಿಹಾಸವನ್ನು ನಾವೇ ಸಂಶೋಧನೆ ಮಾಡಿ ಬರ್ಕೊಳ್ಳೋ ಸ್ವಾತಂತ್ರ್ಯ ನಮಗಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಅವರು ಅವತ್ತು ಹೇಳಿ ಹೋಗಿದ್ದ
ಇದಕ್ಕಿಂತ ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಕ್ಕೆ ನಮಗೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಇವತ್ತಿಗೂ ನಮ್ಮ ತಲೆಯಲ್ಲಿ ಇರೋದು ಅದೇ ದಾಸ್ಯ. ನಮ್ಮ ಹಳ್ಳಿ ಜನ ತಾವು ಕಾಪಾಡಿಕೊಂಡು ಬಂದಿರೋ ದೈತ್ಯ ಹೆಜ್ಜೆಗಳಿಗೆ ಭೀಮನ ಹೆಜ್ಜೆ, ಹನುಮನ ಹೆಜ್ಜೆ ಅಂತ ಹೇಳಿದ್ರೆ ಸೋ ಕಾಲ್ಡ್ ಬುದ್ಧಿಜೀವಿಗಳು ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ನಿಜ ಏನು ಅಂತ ಕೇಳಿ ನೋಡಿ. ಅದನ್ನು ಹೇಳೋದಿಕ್ಕೂ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈ ಹೆಜ್ಜೆ ಗುರುತುಗಳ ಬಗ್ಗೆ ನಮ್ಮ ಬುದ್ಧಿಜೀವಿಗಳು ಇತಿಹಾಸ ತಜ್ಞರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈ ದೈತ್ಯ ಹೆಜ್ಜೆ ಗುರುತುಗಳು ಯಾವ ಕಾಲಮಾನಕ್ಕೆ ಸೇರಿವೆ? ಇವು ಎಷ್ಟು ಹಳೆಯ ಗುರುತುಗಳು? ಅವುಗಳನ್ನು ಕೆತ್ತಿದಾಗ ಇಲ್ಲಿದ್ದ ಮನುಷ್ಯರು ಯಾರು? ಅವು ಕೆತ್ತಿದ್ದ ಅಥವಾ ಕಲ್ಲಲ್ಲಿ ಮೂಡಿಸಿದ್ದ? ಭಾರತದಲ್ಲಿನ ಹೆಜ್ಜೆ ಗುರುತುಗಳೇ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಮೂಡೋದಕ್ಕೆ ಸಾಧ್ಯ ಆಯಿತು? ಈ ಎಲ್ಲ ಹೆಜ್ಜೆ ಗುರುತುಗಳ ಕಾಲಮಾನ ಒಂದೇನಾ? ಈ ಬಿಗ್ ಫೋಟೋಗಳು ಅತಿಕಾಯದ ಮನುಷ್ಯರು ಓಡಾಡಿ ನಿರ್ಮಾಣ ಆಗಿರೋದಾ, ಅಥವಾ ಅವುಗಳನ್ನು ಅಂದಿನ ಜನ ಊಹೆ ಮಾಡಿ ಕೆತ್ತಿ ಹೋಗಿದಾರ? ಇಂಥ ಹತ್ತು ಹಲವು ವಿಷಯಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಸಂಶೋಧನೆ ಆಗಬೇಕಾಗಿದೆ. ಈ ನಿಟ್ಟಲ್ಲಿ ತಮ್ಮ ದೇಶದಲ್ಲಿನ ಹೆಜ್ಜೆ ಗುರುತುಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಮುಂದಾಗಿರುವ ಜರ್ಮನಿಯ ಸಂಶೋಧಕರನ್ನ ನಾವು ಅಭಿನಂದಿಸಬೇಕಿದೆ. ಹಾಗೆ ಇಂಥ ಸಂಶೋಧನೆಗಳು ಇನ್ನಾದರೂ ಭಾರತದಲ್ಲಿ ನಡೆಯಲಿ. ನಮ್ಮಲ್ಲಿರೋ ಪುರಾತನ ಸ್ಮಾರಕಗಳು, ಹೆಜ್ಜೆ ಗುರುತುಗಳು, ಶಿಲಾಯುಗದ ಸೈಟುಗಳು, ಸಮಾಧಿಗಳನ್ನ, ಗುಹೆಗಳಲ್ಲಿ ಆದಿಮಾನವರು ಬರೆದು ಹೋಗಿರೋ ಚಿತ್ರಗಳನ್ನ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡೋ ಕೆಲಸ ಆರಂಭ ಆಗಲಿ. ಆದಿಮಾನವರು ಓಡಾಡಿದ್ದ, ಅವರು ತಮ್ಮ ಗುರುತುಗಳನ್ನು ಬಿಟ್ಟು ಹೋಗಿರುವ ಐತಿಹಾಸಿಕ ಬೆಟ್ಟಗಳು ಕೂಡ ಈ ಜಲ್ಲಿ ಕುಟ್ಟುವವರ ಪಾಲಾಗಿ ಅದು ಕರಗಿ ಹೋಗುವ ಮೊದಲು ಅಲ್ಲಿನ ಸ್ಮಾರಕಗಳ ಬಗ್ಗೆ ಒಂದಷ್ಟು ಸಂಶೋಧನೆಗಳು ನಡೆಯಲಿ. ಇದು ಗೆಳೆಯರೆ ಜರ್ಮನಿಯಲ್ಲಿ ಸಿಕ್ಕಿರುವ ದೈತ್ಯ ಹೆಜ್ಜೆಗಳಿಗೆ ಸಂಬಂಧಪಟ್ಟ ಹಾಗೂ ಆಫ್ರಿಕಾದಿಂದ ಮನುಷ್ಯನ ವಲಸೆಯಾಯಿತ ಅನ್ನೋ ಥಿಯರಿಯ ಬಗ್ಗೆ ಸಂಶಯ ಹುಟ್ಟಿಸ್ತಾ ಇರುವ ಸಂಶೋಧನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.